ದೇವರು ಎಲ್ಲಿ, ಭಕ್ತ ಹಾಗೂ ಭಗವಂತನ ಒಂದು ಸಂವಾದ. ಬಹಳ ಮಾರ್ಮಿಕ ವಿಷಯ, ಲಕ್ಷ್ಯವಿಟ್ಟು ತಿಳಿದುಕೊಳ್ಳೋಣ. ಇದು ಈಗಿನ ಕಾಲದ ನಿತ್ಯ ಸತ್ಯ. ಗಂಟೆಗಟ್ಟಲೆ ಕ್ಯೂನಲ್ಲಿ ದೇವರ ದರ್ಶನಕ್ಕಾಗಿ ನಿಂತು ಬೇಸತ್ತ ಭಕ್ತನೊಬ್ಬ ದೇವರನ್ನ ಪ್ರಶ್ನೆ ಮಾಡುತ್ತಾನೆ. ಓ ದೇವರೇ, ದುಡ್ಡು ಕೊಟ್ಟು ಭಕ್ತರಿಗೆ ಹತ್ತಿರದಿಂದ ದರ್ಶಿಸಲು ಬೇರೊಂದು ಸಾಲು, ದುಡ್ಡು ಕೊಡದ ಭಕ್ತರಿಗೆ ದೂರದ ದರ್ಶನಕ್ಕಾಗಿ ಬೇರೆ ದೊಡ್ಡ ಸಾಲು, ಇದಾವ ನ್ಯಾಯ ಭಗವಂತ ಎಂದು ಕೇಳಿದಾಗ ಆ ದೇವರು ನಸುನಕ್ಕೂ ಉತ್ತರಿಸುತ್ತಾನೆ. ಭಕ್ತ, ನಾನು ತಂದೆ ತಾಯಿಗಳೇ ದೈವ ಸಮಾನ ಎಂದೆ, ನೀವು ಕೇಳಲಿ. ಗುರು ಹಿರಿಯರಲ್ಲಿ ದೇವರನ್ನು ಕಾಣು ಎಂದೆ, ನೀವು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಜನಸೇವೆಯೇ ಜನಾರ್ದನ ಸೇವೆ ಎಂದೆ, ನೀವು ಕಷ್ಟದಲ್ಲಿದ್ದವರಿಗೆ ಸಹಾಯ ಅಥವಾ ನೆರವಾಗಲಿಲ್ಲ. ಅಲ್ಲಿ ಇಲ್ಲಿ ಎನ್ನದೆ ಎಲ್ಲೆಲ್ಲಿಯೂ ನಾನೇ ಇರುವೆ, ನಿನ್ನಲ್ಲಿಯೂ ಎಲ್ಲರಲ್ಲಿಯೂ ನಾನೇ ಇರುವೆ ಎಂದು ನೀವು ನಂಬಲಿಲ್ಲ. ನನ್ನ ಮೂರ್ತಿಯನ್ನು ಗುಡಿಯೊಳಗಿರಿಸಿ ದರ್ಶನದ ವೇಳೆಯನ್ನು, ದರ್ಶನದ ದರವನ್ನು, ದರ್ಶನ ಮಾಡಲು ಸಾಲುಗಳನ್ನು, ವಿವಿಧ ಪೂಜಾ ವಿಧಾನಗಳನ್ನು, ಅವುಗಳ ದರವನ್ನು ನೀನೇ ವ್ಯವಸ್ಥೆ ಮಾಡಿ, ಎಲ್ಲವನ್ನೂ ನೀನೇ ಮಾಡಿ ನನ್ನನ್ನು ಕೇಳುವುದು ಯಾವ ನ್ಯಾಯವಯ್ಯ? ಹುಚ್ಚಪ್ಪ, ನಿಜವಾಗಿಯೂ ನನ್ನನ್ನು ಕಾಣುವ ಹಂಬಲವಿದ್ದರೆ ಪಶು ಪಕ್ಷಿಗಳಲ್ಲಿ, ವೃಕ್ಷಗಳಲ್ಲಿ ಕಾಣು, ಗುಡ್ಡ ಬೆಟ್ಟ ನದಿಗಳಲ್ಲಿ ಕಾಣು, ಪ್ರಕೃತಿಯಲ್ಲಿ ಕಾಣು, ನಿನ್ನಲ್ಲಿ ಕಾಣು. ಪ್ರೀತಿಯ ಸೇವೆಯ ಮೂಲಕ ಮಾತಾ ಪಿತೃಗಳಲ್ಲಿ, ಗುರು ಹಿರಿಯರಲ್ಲಿ, ನೊಂದವರಲ್ಲಿ ಕಾಣು. ಈ ಸುಂದರವಾದ ಪ್ರಕೃತಿಯಲ್ಲಿ ನನ್ನನ್ನು ಕಾಣು. ಕೇವಲ ದೇಗುಲಗಳಿಗೆ ಮಾತ್ರ ನನ್ನನ್ನು ಸೀಮಿತಗೊಳಿಸಬೇಡ ಎಂದು ಭಗವಂತ ಆ ಭಕ್ತನಿಗೆ ಹೇಳುತ್ತಾನೆ. ಎಷ್ಟು ಸತ್ಯವಾದ ವಿಷಯ! ಪ್ರಪಂಚದಲ್ಲಿ ಎಲ್ಲ ಕಡೆ ಭಗವಂತ ಇದ್ದಾಗ ನಾವು ಕೇವಲ ದೇಗುಲಕ್ಕೆ ಸೀಮಿತಗೊಳಿಸಿದ್ದೇವೆ. ಸತ್ಯ ಏನು ಅಂತ ಈಗಾದರೂ ಗೊತ್ತಾಯ್ತಲ್ಲ. ಎಲ್ಲ ಕಡೆ ಭಗವಂತನನ್ನು ಕಾಣುವ ಪ್ರಯತ್ನವನ್ನು ಮಾಡೋಣ. ಹರಿ ಓಂ.